ನೀವು ಒಂದೊಂದು ಸರಿ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿದಾಗ, ಈ ವಿಚಾರ ಮಾತಾಡಿದಾಗ, ನೀವು ಟಿ ವಿಯಲ್ಲಿ ಹಾಕಿದಾಗ ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಬಂದಾಗ, ನನಗೊಂದು ಅಜ್ಜ ಅಜ್ಜಿ ಇದ್ದಾರೆ ನನ್ನ ಮನೆಯಲ್ಲಿ, ವಯಸ್ಸಾಗಿದೆ 87 ಇಯರ್ಸ್ ನನ್ನ ಗ್ರ್ಯಾಂಡ್ ಫಾದರ್ಗೆ, ಅವ್ರಿಗೆ ಕನಸಿರಲ್ವ ಅವರ ಮೊಮ್ಮಗ ದೊಡ್ಡವನಾಗಬೇಕು, ಒಳ್ಳೆ ಹುದ್ದೆಗೆ ಬರಬೇಕು, ಮುಂದೆ ಬರಬೇಕು ಅಂತ. ಈ ಒಂದೊಂದು ಬಾರಿ ಆಗ್ತಾಗಲೂ ಕೂಡ ಅವ್ರಿಗೆ ಎಷ್ಟು ನೋವಾಗಲ್ಲ, ನಮ್ಮ ಅಜ್ಜಿಗೆ ಎಷ್ಟು ನೋವಾಗಲ್ಲ. ನಮ್ಮಪ್ಪ ಒಬ್ಬ ಶಾಸಕನಾಗಿ 15 ವರ್ಷ ಆಯಿತು, ಒಂದೇ ಒಂದು ಚುಕ್ಕೆ, ಒಂದೇ ಒಂದು ಕಪ್ಪು ಪಾಯಿಂಟ್ ಇಲ್ಲ ಅವರಲ್ಲಿ. ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಒಬ್ಬ ಮಗನಾಗಿ ಎಷ್ಟು ನೋವು ಕೊಟ್ಟಿರಲ್ಲ. ಈ ನನ್ನ ಮನಸ್ಸು ಒಳಗಡೆ ಎಷ್ಟು ಇದ್ರ ಬೇಜಾರು ಇರಲ್ಲ. ನಾನು ನಗನಾಡಿಕೊಂಡು ಜಾಲಿಯಾಗಿ ಇರ್ಬೋದು, ಹೊರ್ತು ನಾನೊಬ್ಬ ಮಗನಾಗಿ ಎಷ್ಟು ಇವ್ರಿಗೆ ತೊಂದರೆ ಕೊಟ್ಟಿದ್ದೀನಿ. ಆಯಿತು, ಹೋಗಲಿ, ಒಂದು ಯೂತ್ ಕಾಂಗ್ರೆಸ್ ಎಲೆಕ್ಷನನ್ನು ನಡೆಸಿ ಗೆದ್ದು 1 ವರ್ಷ ನನ್ನ ಸ್ಥಾನದಿಂದ ದೂರ ಇಟ್ಟು ವಾಪಸ್ ಬಂದಿದ್ದೀನಿ. ಅದು ಅನುಭವ ಅಲ್ಲ, ಅದು ಕಷ್ಟ ಅಲ್ವಾ? ಸರಿ, ಈ ಘಟನೆ ಬಗ್ಗೆ ತಮಗೆ ಪಶ್ಚಾತ್ತಾಪ ಇದೆಯಾ? ಇದೆ, ಆಗಬಾರ್ದಿತ್ತು, ಆಗಬಾರ್ದಿತ್ತು. ಅದಕ್ಕೆ ಜೈಲಿಗೆ ಹೋಗಿದ್ದೀನಿ 117 ದಿನ. ನಾರ್ಮಲ್ಲಾಗಿ 307 ಹಿಂಗೆ ಅಕ್ಯುಸೇಷನ್ ಬಂದಾಗ 7 ರಿಂದ 15 ದಿನಕ್ಕೆ ಬೇಲ್ ಸಿಗುತ್ತೆ. ಆದರೆ ನಾನು ಒಬ್ಬ ಶಾಸಕನ ಮಗ ಆಗಿ, ಹೈ ಪ್ರೊಫೈಲ್ ಕೇಸ್ ಆಗಿ, ಹಂಗಾಗಿ ಹಿಂಗಾಗಿ 117 ದಿನ ಇದ್ದೆ ಜೈಲು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ